ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಜಸ್ಟ್ ಕನ್ನಡ ಅಪ್ಲಿಕೇಶನನ್ನು, ಅಂದರೆ ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಕನ್ನಡವನ್ನು ಟೈಪ್ ಮಾಡಲು ಉಪಯೋಗಿಸುವಂತಹ ಒಂದು ಆ್ಯಪ್, ಜಸ್ಟ್ ಕನ್ನಡ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಪ್ಲೇಸ್ಟೋರ್ಗೆ ಹೋಗಬೇಕು. ಸರ್ಚ್ ಬಾಕ್ಸಲ್ಲಿ ಜಸ್ಟ್ ಕನ್ನಡ ಅಂತ ಟೈಪ್ ಮಾಡಬೇಕು. ನೋಡಿ, ನೀವು ಜಸ್ಟ್ ಕನ್ನಡ ಅಂತ ಟೈಪ್ ಮಾಡ್ತಿದ್ದ ಹಾಗೆ ರೆಡ್ ಕಲರ್ನಲ್ಲಿ ಕ ಅಂತ ಬರೆದಿರುವಂತಹ ಒಂದು ರಿಸಲ್ಟ್ ಬರುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಜಸ್ಟ್ ಕನ್ನಡ ಕೀಬೋರ್ಡ್ ಇನ್ಸ್ಟಾಲ್ ಅಂತ ಕೇಳ್ತಿದೆ. ಇನ್ಸ್ಟಾಲ್ ಕೊಡಿ, ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಫೈಲ್ ಸೈಜು 9.49 MB ಇದೆ. ಇನ್ಸ್ಟಾಲ್ ಆಗ್ತಿದೆ. ಓಕೆ, ಆಗಿದೆ. ಇದನ್ನು ನಾನು ಓಪನ್ ಮಾಡ್ತೀನಿ. ನಿಮಗೆ ಆವಾಗ ಈ ಥರದೊಂದು ಪೇಜ್ ಕಾಣಿಸುತ್ತೆ. ನೀವು ಅದರಲ್ಲಿ, ನೀವು ಓಪನ್ ಮಾಡ್ತಿದ್ದ ಹಾಗೆ, ಪೇಜನ್ನ ಓಪನ್ ಮಾಡ್ತಿದ್ದ ಹಾಗೆ ಸಿಗುವಂತಹ, ಇಲ್ಲಿ ನೋಡಿ, ಸೆಟಪ್ ಸ್ಲ್ಯಾಶ್ ಸಿದ್ಧಪಡಿಸು ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾಲ್ಕು ಸ್ಟೆಪ್ಸನ್ನು ತೋರಿಸುತ್ತೆ ಅದು, ಜಸ್ಟ್ ಕನ್ನಡ ಸಿದ್ಧತೆ, ಸೆಟ್ಟಿಂಗ್ ಅಪ್ ಜಸ್ಟ್ ಕನ್ನಡ ಅಂತ. ಮೊದಲನೇ ಸ್ಟೆಪ್ನಲ್ಲಿ ಎನೇಬಲ್ ಇನ್ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಜಸ್ಟ್ ಕನ್ನಡ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಅಟೆನ್ಷನ್ ಕೇಳ್ತಿದೆ, ಅದನ್ನು ಓಕೆ ಕೊಡಿ. ಎರಡನೇದರಲ್ಲಿ ಸ್ವಿಚ್ ಇನ್ಪುಟ್ ಮೆಥಡ್ಸ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಇಂಗ್ಲೀಷ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ. ಮೂರನೇದು ಕಾನ್ಫಿಗರ್ ಲ್ಯಾಂಗ್ವೇಜಸ್ ಅಂತ ಕೇಳ್ತಿದೆ, ಅದನ್ನು ಕ್ಲಿಕ್ ಮಾಡಿದೆ. ಯೂಸ್ ಸಿಸ್ಟಮ್ ಲ್ಯಾಂಗ್ವೇಜ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಇಂಗ್ಲೀಷನ್ನು ಅದು ತಾನಾಗೆ ಸೆಲೆಕ್ಟ್ ಮಾಡ್ಕೊಂಡಿದೆ. ನಂತರ ನಾವು ಕನ್ನಡವನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಸೆಲೆಕ್ಟ್ ಆಗಿದೆ. ಮತ್ತು ಬ್ಯಾಕ್ ಬರ್ತೀನಿ. ನಾಲ್ಕನೇ ಸ್ಟೆಪ್ಪು ಫಿನಿಷ್ಡ್, ಫಿನಿಷ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಬ್ಯಾಕ್ ಬರ್ತೀನಿ. ಈಗ ನಿಮಗೆ ಇಷ್ಟವಾದಂಥ ಆ್ಯಪ್, ಅದು ಫೇಸ್ಬುಕ್ ಆಗಿರ್ಬೋದು, ವಾಟ್ಸ್ಆ್ಯಪ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಗೂಗಲ್ ಪ್ಲಸ್ ಆಗಿರ್ಬೋದು, ಯಾವುದೇ ಆ್ಯಪ್ ಆಗಿರಲಿ, ಅಲ್ಲಿಗೆ ಹೋಗಿ ನೀವು ಕನ್ನಡವನ್ನು ಟೈಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನೀಗ ವಾಟ್ಸ್ಆ್ಯಪಿಗೆ ಹೋಗ್ತೀನಿ. ನೋಡಿ, ಹೀಗೆ ನೀವು ಟೈಪ್ ಮಾಡೋಕ್ಕೆ ಅಂತ ಶುರು ಮಾಡಿದಾಗ ನಿಮಗೆ ಇಂಗ್ಲೀಷ್ ಕೀಬೋರ್ಡ್ ಬರುತ್ತೆ. ನಿಮ್ಮ ಇಂಗ್ಲೀಷ್ ಕೀಬೋರ್ಡ್ನಲ್ಲಿ ಸ್ಪೇಸ್ ಬಾರ್ ಇದೆಯಲ್ಲ, ಜಸ್ಟ್ ಇಂಗ್ಲೀಷ್ ಅಂತ ಕಾಣಿಸ್ತಿದೆಯಲ್ಲ, ಅದರ ಪಕ್ಕ ಅಂದರೆ ಲೆಫ್ಟ್ ಸೈಡ್ ಇರುವಂತಹ ಒಂದು ಗ್ಲೋಬ್ ಆಕಾರದಲ್ಲಿರುವಂತಹ ಕೀನ ನೀವು ಟೈಪ್ ಮಾಡಿದ್ರೆ ಕನ್ನಡಕ್ಕದು ಚೇಂಜ್ ಆಗುತ್ತೆ. ನೀವಿದರಲ್ಲಿ ಈಗ ಟೈಪ್ ಮಾಡಬಹುದು. ನೋಡಿ, ಹಾಯ್ ಅಂತ ಟೈಪ್ ಮಾಡಿದೆ. ನೀವು ಸೆಂಡ್ ಮಾಡಬೇಕು ಅಂತಂದರೆ ಈ ಬಟನನ್ನು ಕ್ಲಿಕ್ ಮಾಡಿದ್ರಾಯ್ತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಜಸ್ಟ್ ಕನ್ನಡ ಅಪ್ಲಿಕೇಶನನ್ನು ನಿಮ್ಮ ಆ್ಯಂಡ್ರಾಯ್ಡ್ ಫೋನಿಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನಾನಿವತ್ತು ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಬಾಯ್.